नमस्कार मक्ले सीएलई शिक्षण संस्थे केके आंग्ल माध्यम सीबीएसई शाले चिक्कोडी प्रीतिया आरने तरगतिया एल्ल विद्यार्थिगळिगू कन्नड विषयद आन्लाइन तरगतिगे स्वागत मक्ले नावु इंदिन ओंदु अवधियल्लि व्याकरण भागक्के संबंधिसिदंतह संधिगळु ಈಗಾಗಲೇ ನಾವು ಹೆಸರು ಕೇಳಿದ್ದೀವಿ ಸಂಧಿಗಳು ಹಾಗಾದರೆ ಸಂಧಿಗಳಲ್ಲಿ ಎಷ್ಟು ವಿಧಗಳಿದ್ದಾವೆ ಅವು ಯಾವ್ಯಾವು ಯಾವ ಒಂದು ಪದವನ್ನು ನಾವು ಬಿಡಿಸಿ ಬರೆದಾಗ ಯಾವ ಸಂಧಿ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ತಿಳಿತಾ ಹೋಗೋಣ ಹಾಗಾದರೆ ಇಲ್ಲಿ ವ್ಯಾಕರಣ ಭಾಗದಲ್ಲಿ ಸಂಧಿಗಳು ಇಲ್ಲಿ ಸಂಧಿಗಳಲ್ಲಿ ಮುಖ್ಯವಾಗಿ ಎರಡು ರೀತಿಯ ವಿಧಗಳನ್ನು ನಾವು ಕಾಣ್ತೀವಿ ಮೊದಲನೆಯದು ಕನ್ನಡ ಸಂಧಿಗಳು ಎರಡನೆಯದು ಸಂಸ್ಕೃತ ಸಂಧಿಗಳು ಅರ್ಥ ಆಗ್ತಿದೆಯಲ್ಲ ಸಂಧಿಗಳು ಅದರಲ್ಲಿ ಒಂದು ಮೊದಲನೆಯದು ಕನ್ನಡ ಸಂಧಿಗಳು ಹಾಗೂ ಸಂಸ್ಕೃತ ಸಂಧಿಗಳು ಹಾಗಾದರೆ ಇದರಲ್ಲಿ ಮುಖ್ಯವಾಗಿ ನಾವು ಸಂಧಿಗಳು ಅಂದರೆ ಏನು ಅಂತ ನಾವು ತಿಳಿತಾ ಹೋಗಬೇಕು ಮಕ್ಕಳೇ ಇಲ್ಲಿ ಸಂಧಿಗಳು ಸಂಧಿಗಳು ಅಂತಂದ್ರೆ ಏನಂತಂದ್ರೆ ಎರಡು ಅಕ್ಷರಗಳು ಇಲ್ಲಿ ಎರಡು ಅಕ್ಷರಗಳು ಏನಾಗುತ್ತೆ ಕಾಲ ವಿಳಂಬವಾಗದಂತೆ ವಿಳಂಬ ಅಂತಂದ್ರೆ ನಿಧಾನ ಅರ್ಥ ಆಗ್ತಿದೆಯಲ್ಲ ಯಾವುದೇ ರೀತಿಯಾದಂಥ ಒಂದು ಸಮಯದ ನಿಧಾನ ಆಗದಂತೆ ಅವು ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ಅಂತಂದರೆ ಆ ಎರಡು ಅಕ್ಷರಗಳು ಯಾವುದೇ ಆದಂಥ ಒಂದು ಸಮಯದ ಅಭಾವವಿಲ್ಲದೆ ಅವು ಏನಾಗ್ತವೆ ಆಗದೇ ಇರತಕ್ಕಂಗೆ ಬಂದು ಸೇರ್ತಕ್ಕಂಥವು ಎರಡು ಅಕ್ಷರಗಳು ಪರಸ್ಪರ ಒಂದಕ್ಕೊಂದು ಬಂದು ಸೇರುವುದಕ್ಕೆ ನಾವೇನಂತ ಕರಿತೀವಿ ಸಂಧಿ ಎನ್ನುತ್ತೇವೆ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ಎರಡು ಅಕ್ಷರಗಳು ಕಾಲ ವಿಳಂಬವಾಗದಂತೆ ಅಂತಂದರೆ ಕಾಲ ಅಂದರೆ ಏನು ಸಮಯ ವಿಳಂಬ ಅಂತಂದರೆ ಏನು ನಿಧಾನವಾಗೋದು ಆಗದಂತೆ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಯ ನಿಧಾನ ಆಗದಂತೆ ಆ ಎರಡು ಅಕ್ಷರಗಳು ಏನಾಗ್ತವೆ ಪರಸ್ಪರ ಒಂದಕ್ಕೊಂದು ಬಂದು ಸೇರ್ತವೆ ಅದನ್ನು ನಾವಿಲ್ಲಿ ಸಂಧಿ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಹಾಗಾದರೆ ಸಂಧಿ ಎಂದರೇನು ಅಂತಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಾಗದಂತೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ಹಾಗಾದರೆ ಸಂಧಿಗಳಲ್ಲಿ ಎರಡು ಪ್ರಕಾರಗಳು ಮೊದಲನೆಯದು ಕನ್ನಡ ಸಂಧಿ ಹಾಗೂ ಸಂಸ್ಕೃತ ಸಂಧಿ ಹಾಗಾದರೆ ಮಕ್ಕಳೇ ನಾವಿಲ್ಲಿ ಇಂದಿನ ಒಂದು ಅವಧಿಯಲ್ಲಿ ನಾವು ಕನ್ನಡ ಸಂಧಿಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಹಾಗಾದರೆ ಇಲ್ಲಿ ಕನ್ನಡ ಸಂಧಿಗಳಲ್ಲಿ ಮತ್ತೆ ನಾವು ಎರಡು ವಿಭಾಗಗಳನ್ನು ಕಾಣ್ತೀವಿ ಹಾಗಾದರೆ ಕನ್ನಡ ಸಂಧಿಗಳಲ್ಲಿ ಯಾವ್ಯಾವುದು ಒಂದು ಸ್ವರ ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಅರ್ಥ ಆಗ್ತಿದೆಯಲ್ಲ ಕನ್ನಡ ಸಂಧಿಗಳಲ್ಲಿ ಸ್ವರ ಸಂಧಿ ಅಂತ ವಿಭಾಗ ಇದೆ ಅಂದರೆ ವಿಧಗಳನ್ನು ನಾವು ಕಾಣ್ತೀವಿ ಕನ್ನಡ ಸಂಧಿಗಳಲ್ಲಿ ಇರ್ತಕ್ಕಂಥ ವಿಧಗಳು ಸ್ವರ ಸಂಧಿ ವ್ಯಂಜನ ಸಂಧಿ ಮತ್ತು ಇದು ಆದ ನಂತರ ಇಲ್ಲಿ ಕನ್ನಡ ಸಂಧಿಗಳು ಅಂದರೆ ಸ್ವರ ಸಂಧಿ ಹಾಗೂ ವ್ಯಂಜನ ಸಂಧಿ ಅಂತಂದರೆ ಏನು ನೋಡಿದ್ವಲ್ಲ ಕನ್ನಡ ಸಂಧಿಗಳಲ್ಲಿ ಇರತಕ್ಕಂಥ ವಿಧಗಳು ಯಾವುವು ಸ್ವರ ಸಂಧಿ ಹಾಗೂ ವ್ಯಂಜನ ಸಂಧಿ ಹಾಗಾದರೆ ಸ್ವರ ಸಂಧಿ ಅಂದರೆ ನಿಮಗೆ ಈಗಾಗಲೇ ಗೊತ್ತಿದೆ ಸ್ವರಗಳ ಬಗ್ಗೆ ಕಲ್ಪನೆ ಗೊತ್ತಿದೆ ಅಂದರೆ ಸ್ವರಗಳು ಅಂದರೆ ಏನು ವ್ಯಂಜನಗಳು ಅಂದರೆ ಏನು ಅನ್ನೋದು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಸ್ವರ ಸಂಧಿ ವ್ಯಂಜನ ಸಂಧಿ ಹಾಗಾದರೆ ಸ್ವರ ಸಂಧಿ ಅಂತಂದರೆ ಏನು ಇಲ್ಲಿ ಸ್ವರ ಸಂಧಿ ಅಂತಂದರೆ ನೋಡ್ರಿ ಮಕ್ಕಳೇ ಸ್ವರದ ಮುಂದೆ ಸ್ವರ ಬಂದರೆ ಅರ್ಥ ಆಗ್ತಾ ಇದೆಯಲ್ಲ ಇಲ್ಲಿ ಸ್ವರಾಕ್ಷರಗಳು ಈಗಾಗಲೇ ಗೊತ್ತಿದೆ ನಿಮಗೆ ಸ್ವರದ ಮುಂದೆ ಏನು ಬರಬೇಕು ಸ್ವರಾಕ್ಷರ ಬಂದರೆ ಸ್ವರದ ಮುಂದೆ ಸ್ವರ ಬಂದರೆ ಅದನ್ನು ನಾವು ಸ್ವರ ಸಂಧಿ ಎನ್ನುವರು ಅರ್ಥ ಆಗ್ತಿದೆಯಲ್ಲ ಹಾಗಾದರೆ ಉದಾಹರಣೆಗೆ ನಮ್ಮ ಅಧಿಕ್ ಊರು ನಮ್ಮೂರು ನಮ್ಮ ಅ ಅಧಿಕ್ ಊ ಅ ಅಧಿಕ್ ಊ ಇಲ್ಲಿ ಅ ಅನ್ನೋದು ಏನು ಸ್ವರ ಊ ಅನ್ನೋದು ಏನು ಸ್ವರ ಹಾಗಾದರೆ ಇವೆರಡು ಸ್ವರದ ಮುಂದೆ ಏನು ಬಂದಿದೆ ಸ್ವರಾಕ್ಷರ ಬಂದಿದೆ ಹಾಗಾಗಿ ಇದನ್ನು ಸ್ವರದ ಮುಂದೆ ಸ್ವರ ಬಂದರೆ ಇಲ್ಲಿ ನೋಡ್ತಿದ್ದೀರಿ ಮಗೆ ಮ ನಮ್ಮ ಮನಲ್ಲಿ ಅಕಾರ ಇದೆ ಅರ್ಥ ಆಗ್ತಿದೆಯಲ್ಲ ಹಾಗಾದರೆ ಅಕಾರ ಊಕಾರ ಇವೆರಡು ಯಾವ ಇವೆರಡು ಸ್ವರಗಳು ಸ್ವರದ ಮುಂದೆ ಸ್ವರ ಬಂದರೆ ಅದನ್ನು ನಾವು ಸ್ವರ ಸಂಧಿ ಎನ್ನುವರು ಗೊತ್ತಾಯ್ತಲ್ಲ ಆ ನಂತರ ಮಕ್ಕಳೇ ಹಾಗಾದರೆ ವ್ಯಂಜನ ಸಂಧಿ ವ್ಯಂಜನ ಸಂಧಿ ಅಂದರೆ ಏನು ಇಲ್ಲಿ ಸ್ವರದ ಮುಂದೆ ಸ್ವರ ಬಂದರೆ ಸ್ವರ ಸಂಧಿ ಅಂದ್ವಿ ವ್ಯಂಜನ ಸಂಧಿ ಅಂತಂದರೆ ಸ್ವರದ ಮುಂದೆ
ಹಾಗಾದರೆ ಯಾವುದೇ ಒಂದು ಸ್ವರಾಕ್ಷರದ ಮುಂದೆ ವ್ಯಂಜನ, ಸ್ವರದ ಮುಂದೆ ವ್ಯಂಜನ, ವ್ಯಂಜನದ ಮುಂದೆ ವ್ಯಂಜನವೇ ಬಂದರೆ, ಅಂದರೆ ಇಲ್ಲಿ ಸ್ವರದ ಮುಂದೆ ಸ್ವರಾನೇ ಬಂದರೆ ಇದನ್ನು ಸ್ವರಸಂಧಿ ಅಂತ ಕರಿತೀವಿ. ಸ್ವರದ ಮುಂದೆ ವ್ಯಂಜನಾಕ್ಷರ ಬಂದರೆ ಅಥವಾ ವ್ಯಂಜನಾಕ್ಷರದ ಮುಂದೆ ವ್ಯಂಜನಾಕ್ಷರ ಬಂದರೆ ಅದನ್ನು ನಾವು ವ್ಯಂಜನ ಸಂಧಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸ್ವರದ ಮುಂದೆ ವ್ಯಂಜನ, ವ್ಯಂಜನದ ಮುಂದೆ ವ್ಯಂಜನವೇ ಬಂದರೆ ಅದನ್ನು ನಾವು ವ್ಯಂಜನ ಸಂಧಿ ಎನ್ನುವರು. ಹಾಗಾದರೆ ಇಲ್ಲಿ ಉದಾಹರಣೆಗೆ ತಲೆ ಅಧಿಕ ತೂಗು, ತಲೆ ದೂಗು, ಇಲ್ಲಿ ಏಕಾರ, ಇದೇನು ಸ್ವರಾಕ್ಷರ, ಇಲ್ಲಿ ಓಕಾರ, ಯಾವುದು ಊ, ತಲೆ ಅಧಿಕ್ ಊ, ಏನಾಯಿತು ತಲೆ ದೂಗು, ತಲೆ ಅಧಿಕ್ ತೂಗು, ತಲೆ ದೂಗು, ವ್ಯಂಜನ ಸಂಧಿ, ಸ್ವರದ ಮುಂದೆ ವ್ಯಂಜನ ಬರ್ಬೋದು. ಅರ್ಥ ಆಗ್ತಿದ್ದಿಲ್ಲ? ದೂಗು, ತಲೆ ದೂಗು, ಸ್ವರದ ಮುಂದೆ ವ್ಯಂಜನ ಬರ್ಬೋದು, ವ್ಯಂಜನದ ಮುಂದೆ ವ್ಯಂಜನವೇ ಬಂದರೆ ಅದನ್ನು ನಾವು ವ್ಯಂಜನ ಸಂಧಿ ಅಂತ ನಾವು ಕರಿತೀವಿ. ಆನಂತರ ಮಕ್ಕಳೇ, ಇಲ್ಲಿ ಕನ್ನಡ ಸಂಧಿಗಳಲ್ಲಿ ನಾವು ಮುಖ್ಯವಾಗಿ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ ನಾವು ವಿಭಾಗವನ್ನು ನೋಡ್ತೀವಿ. ವಿಧಗಳು ಕನ್ನಡ ಸಂಧಿಗಳಲ್ಲಿ ಇರ್ತಕ್ಕಂಥ ವಿಧಗಳು ಯಾವುವು? ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಹಾಗಾದರೆ ಲೋಪಸಂಧಿ ಅಂದರೆ ಏನು, ಆಗಮ ಸಂಧಿ ಅಂದರೆ ಏನು, ಆದೇಶ ಸಂಧಿ ಅಂದರೆ ಏನು, ಇದರಲ್ಲಿ ಯಾವ್ಯಾವ ಸ್ವರ ಸಂಧಿ, ಯಾವುದು ವ್ಯಂಜನ ಸಂಧಿ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ಕನ್ನಡ ಸಂಧಿಗಳಲ್ಲಿ ಲೋಪ, ಆಗಮ, ಆದೇಶ ಸಂಧಿ ಅಂತ ನೋಡಿದ್ವಿ. ಲೋಪಸಂಧಿ, ಆಗಮ ಸಂಧಿ, ಇವೆರಡು ಏನಪ್ಪ ಅಂತಂದರೆ ಇವೆರಡನ್ನು ಸ್ವರ ಸಂಧಿಗಳು ಅಂತ ಕರಿತೀವಿ. ಯಾವುದು ಲೋಪಸಂಧಿ, ಆಗಮ ಸಂಧಿಯನ್ನು ನಾವು ಸ್ವರ ಸಂಧಿ ಅಂತ ಕರಿತೀವಿ. ಹಾಗಾದರೆ ಆದೇಶ ಸಂಧಿಯನ್ನು ನಾವು ಏನಂತ ಕರಿತೀವಿ ಮಕ್ಕಳೇ? ವ್ಯಂಜನ ಸಂಧಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಲೋಪಸಂಧಿ ಮತ್ತು ಆಗಮ ಸಂಧಿಯನ್ನು ಸ್ವರ ಸಂಧಿ ಅಂತ ಕರೆದ್ರೆ ಆದೇಶ ಸಂಧಿ, ಆದೇಶ ಸಂಧಿಯನ್ನು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ. ಹಾಗಾದರೆ ಇಲ್ಲಿ ಈ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂದರೆ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಲೋಪಸಂಧಿ, ಹಾಗಾದರೆ ನಾವು ಇವತ್ತು ಇಂದಿನ ಅವಧಿಯಲ್ಲಿ ಕಲಿಯುವಂತಹ ಒಂದು ಸಂಧಿಗಳು ಯಾವುವು? ಕನ್ನಡ ಸಂಧಿಗಳು. ಹಾಗಾದರೆ ಇಲ್ಲಿ ಲೋಪಸಂಧಿ ಅಂದರೆ ಏನು? ಲೋಪ, ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಹೆಸರೇ ಸೂಚಿಸುವ ಹಾಗೆ ಲೋಪ. ಹಾಗಾದರೆ ಯಾವುದು ಲೋಪ ಆಗಿದೆ ಅನ್ನೋದನ್ನು ಸೂಚಿಸುತ್ತೆ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಮಾಯವಾಗುವುದು, ಉತ್ತರ ಪದದ ಮೊದಲ ಸ್ವರಕ್ಕೆ ಮಹತ್ವ ಇದ್ದರೆ ಅದು ಲೋಪ ಸಂಧಿ ಆಗುತ್ತದೆ. ಈಗ ಎರಡು ಪದಗಳನ್ನು ನೋಡ್ತೀವಿ, ಬಿಡಿಸಿ ಬರೆದಾಗ ನಾವು ನೋಡಿರ್ತೀವಿ. ಮೊದಲನೆಯ ಪದವನ್ನು ನಾವು ಪೂರ್ವ ಪದ ಅಂತ ಕರಿತೀವಿ, ಎರಡನೇ ಪದವನ್ನು ಉತ್ತರ ಪದ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಈ ಪದಗಳನ್ನು ಅಂದರೆ ಕೊಟ್ಟಿರ್ತಕ್ಕಂಥ ಪದಗಳನ್ನು ಬಿಡಿಸಿ ಬರೆದಾಗ ಎರಡು ರೀತಿ ಪದಗಳನ್ನು ನಾವು ಕಾಣ್ತೀವಿ. ಮೊದಲನೆಯ ಪದವನ್ನು ಪೂರ್ವ ಪದ, ಎರಡನೆಯ ಪದವನ್ನು ಉತ್ತರ ಪದ ಅಂತ ನಾವು ನೋಡ್ತೀವಿ. ಅದೇ ರೀತಿ ಇಲ್ಲಿ ಲೋಪಸಂಧಿ ಅಂದರೆ ಏನು? ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಮಾಯವಾಗುವುದು. ಹಾಗಾದರೆ ಇಲ್ಲಿ ಇದು ಪೂರ್ವ ಪದ, ಅಲ್ಲಿ ಅಲ್ಲಿ, ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಪೂರ್ವ ಪದ ಅಲ್ಲಿ, ಉತ್ತರ ಪದ ಅಲ್ಲಿ, ಕೂಡಿಸಿ ಬರೆದಾಗ ಏನಾಯಿತು? ಅಲ್ಲಲ್ಲಿ. ಇಲ್ಲಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಮಾಯವಾಗುವುದು, ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು? ಇಲ್ಲಿ ಲೀಗಿಲ್ಲಿ ಒತ್ತಕ್ಷರ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ಪೂರ್ವ ಪದದ ಕೊನೆಯ ಅಕ್ಷರ ಮಾಯವಾಗುವುದು, ಉತ್ತರ ಪದದ ಮೊದಲ ಸ್ವರಕ್ಕೆ ಮಹತ್ವ ಇದ್ದರೆ, ಹಾಗಾದರೆ ಉತ್ತರ ಪದದಲ್ಲಿ ಯಾವ ಅಕ್ಷರ, ಮೊದಲನೇ ಅಕ್ಷರ ಯಾವುದು? ಅ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಈ ಲೀಗೆ ಲೀ ಒತ್ತಕ್ಷರ, ಇಲ್ಲಿ ಅ, ಉತ್ತರ ಪದದ ಮೊದಲನೇ ಒಂದು ಅಕ್ಷರಕ್ಕೆ ಮಹತ್ವ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಲೋಪಸಂಧಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಮಾಯವಾಗುವುದು,
ಉತ್ತರ ಪದದ ಮೊದಲ ಅಕ್ಷ ಮೊದಲ ಒಂದು ಸ್ವರಕ್ಕೆ ಮಹತ್ವ ಇದ್ದರೆ ಇಲ್ಲಿ ಅ ಅನ್ನೋ ಅಕ್ಷರಕ್ಕೆ ಮಹತ್ವ ಇದೆ ಹಾಗಾಗಿ ಇಲ್ಲಿ ಯಾವ ಒಂದು ಅಕ್ಷರ ಲೋಪ ಆಗುತ್ತೆ ಈ ಈ ಅನ್ನೋ ಅಕ್ಷರ ಇಲ್ಲಿ ಲೋಪ ಆಗುತ್ತೆ ಲೋಪ ಆಗಿ ಏನಾಗುತ್ತೆ ಅಲ್ಲಲ್ಲಿ ಆಗುತ್ತೆ ಅರ್ಥ ಆಯ್ತಲ್ಲ ಅಲ್ಲಲ್ಲಿ ಅದೇ ರೀತಿ ಇಲ್ಲಿ ಇನ್ನೊಂದು ಉದಾಹರಣೆ ನೋಡ್ತಾ ಹೋಗೋಣ ನೂರು ಅಧಿಕ ಆರು ನೂರಾರು ನೂರು ಅಧಿಕ ಆರು ನೂರಾರು ಹಾಗಾದ್ರೆ ಇಲ್ಲಿ ನೂರು ಅನ್ನೋದನ್ನ ಪೂರ್ವ ಪದ ಆರು ಅನ್ನೋದು ಉತ್ತರ ಪದ ಹಾಗಾದ್ರೆ ನಾವು ಇಲ್ಲಿ ನೋಡ್ತೀವಿ ಲೋಪ ಸಂಧಿ ಅಂದ್ರೆ ಏನು ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಹಾಗಾದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದಿಲ್ಲಿ ಉ ನೂರು ಉ ಅನಂತರ ಉತ್ತರ ಪದದ ಮೊದಲನೇ ಅಕ್ಷರ ಆ ಹಾಗಾದ್ರೆ ಉ ಅಧಿಕ ಆ ಏನಾಯ್ತು ಆಕಾರ ಹಾಗಾದ್ರೆ ಇಲ್ಲಿ ನೂರಾರು ಉತ್ತರ ಪದದ ಮೊದಲನೆಯ ಒಂದು ಸ್ವರಕ್ಕೆ ಮಹತ್ವ ಇದೆ ಆ ಅಕ್ಷರಕ್ಕೆ ಮಹತ್ವ ಇದೆ ಹಾಗಾಗಿ ಏನಾಯ್ತು ಇಲ್ಲಿ ನೂರಾರು ಅರ್ಥ ಆಯ್ತಲ್ಲ ಮಕ್ಕಳೇ ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದ್ರೆ ಇಲ್ಲಿ ನಾವು ಲೋಪ ಸಂಧಿ ಅಂತಂದ್ರೆ ನಾವೀಗಾಗಲೇ ನೋಡಿದ್ವಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆ ಅಕ್ಷರ ಮಾಯವಾಗಿ ಉತ್ತರ ಪದದಲ್ಲಿರ್ತಕ್ಕಂತಹ ಮೊದಲ ಸ್ವರಕ್ಕೆ ಮಹತ್ವ ಬಂದರೆ ಅದನ್ನು ನಾವು ಲೋಪ ಸಂಧಿ ಅಂತ ಕರಿತೀವಿ ಆನಂತರ ಅದೇ ರೀತಿ ಇಲ್ಲಿ ಹೇಗಾದರೂ ಹೇಗೆ ಅಧಿಕ ಆದರೂ ಇಲ್ಲಿ ಆ ಅಕ್ಷರಕ್ಕೆ ಮಹತ್ವ ಇದೆ ಅದಕ್ಕೆ ಹೇಗಾದರೂ ಇಲ್ಲೂ ಗಮನಿಸ್ಬೋದು ನಮ್ಮ ಅಧಿಕ್ ಅಲ್ಲಿ ನಮ್ಮಲ್ಲಿ ಆ ಅಕ್ಷರಕ್ಕೆ ಮಹತ್ವ ಇದೆ ಹಾಗಾಗಿ ಇಲ್ಲಿ ಏನಾಯಿತು ನಮ್ಮಲ್ಲಿ ಅರ್ಥ ಆಯ್ತಲ್ಲ ಆನಂತರ ಎರಡನೆಯ ಒಂದು ಸಂಧಿ ಹೆಸರು ಆಗಮ ಸಂಧಿ ಆಗಮ ಸಂಧಿ ಅಂತಂದರೆ ಸಂಧಿ ಕಾರ್ಯ ನಡೆಯುವಾಗ ಯ ಅಥವಾ ವಕಾರ ಆಗಮವಾದರೆ ಆಗಮ ಅಂತಂದರೆ ಬಂದು ಸೇರುವುದು ಅದನ್ನು ನಾವು ಆಗಮ ಸಂಧಿ ಎನಿಸುವುದು ಉದಾಹರಣೆಗೆ ಇಲ್ಲಿ ತಾಯಿ ಅಧಿಕ್ ಅನ್ನು ತಾಯಿಯನ್ನು ಇಲ್ಲಿ ಈ ಬದಲಿಗೆ ಯಾವ ಅಕ್ಷರ ಬಂದಿದೆ ತಾಯಿ ಅಧಿಕ್ ಅನ್ನು ಅಗೆ ಯಕಾರ ಆಗಮ ಆಗಿದೆ ಇಲ್ಲಿ ಮಳೆಯಿಂದ ಮಳೆ ಅಧಿಕ್ ಇಂದ ಮಳೆಯಿಂದ ಹೀಗೆ ಯಕಾರ ಆನಂತರ ಗುರುವಿಂದ ಗುರು ಅಧಿಕ್ ಇಂದ ಗುರುವಿಂದ ಹೀಗೆ ವಕಾರ ಆಗಮ ಆಗಿದೆ ಮರ ಅಧಿಕ್ ಅನ್ನು ಮರವನ್ನು ಅಗೆ ವಕಾರ ಆಗಮ ಆಗಿದೆ ಅರ್ಥ ಆಗ್ತಿದೆಯಲ್ಲ ಇದನ್ನು ನಾವೇನಂತ ಕರಿತೀವಿ ಆಗಮ ಸಂಧಿ ಅಂತ ಕರಿತೀವಿ ಇಲ್ಲಿ ಸಂಧಿ ಕಾರ್ಯ ನಡೆಯುವಾಗ ಯ ಅಥವಾ ವ ಕಾರ ಆಗಮವಾದರೆ ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ ಇಲ್ಲಿ ಇದರಲ್ಲಿ ವಿಧಗಳನ್ನು ನಾವು ನೋಡ್ತೀವಿ ಯಕಾರಾಗಮ ವಕಾರಾಗಮ ಅಂತ ನಾವು ನೋಡ್ತೀವಿ ಯಕಾರ ಬಂದರೆ ಯಕಾರಾಗಮ ಅಂತ ಕರಿತೀವಿ ವ ಕಾರ ಬಂದರೆ ವಕಾರಾಗಮ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಆನಂತರ ಆದೇಶ ಸಂಧಿ ಸಂಧಿ ಕಾರ್ಯ ನಡೆಯುವಾಗ ಕತಪಗಳಿಗೆ ಬದಲಾಗಿ ಗದಬಗಳು ಆದೇಶವಾದರೆ ಅದು ಆದೇಶ ಸಂಧಿ ಇಲ್ಲಿ ಉದಾಹರಣೆ ಮಳೆಗಾಲ ಮಳೆ ಅಧಿಕಾಲ ಮಳೆಗಾಲ ಇಲ್ಲಿ ಕ ಕ ಗ ಯಾವುದು ಕ ಕಾರಕ್ಕೆ ಗ ಕಾರ ಬಂದಿದೆ ನೀವು ಗಮನಿಸ್ಬೋದು ಬೆಟ್ಟ ಅಧಿಕ ತಾವರೆ ಬೆಟ್ಟದಾವರೆ ತ ಕಾರಕ್ಕೆ ದ ಕಾರ ಆದೇಶವಾಗಿ ಬಂದಿದೆ ಹೂ ಅಧಿಕ ಪುಟ್ಟಿ ಹೂ ಬುಟ್ಟಿ ಪಕಾರಕ್ಕೆ ಬಕಾರ ಆದೇಶವಾಗಿ ಬಂದಿದೆ ಇಲ್ಲಿ ಕತಪಗಳಿಗೆ ಗದಬಗಳು ಆದೇಶವಾದರೆ ಅಥವಾ ಕಚಟತಪಗಳಿಗೆ ಗಜಡದಬಗಳು ಆದೇಶವಾದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಮಳೆಗಾಲ ಬೆಟ್ಟ ಅಧಿಕ ತಾವರೆ ಬೆಟ್ಟದಾವರೆ ಇಲ್ಲಿ ಕ ಇದ್ದಿದ್ದು ಗ ಆಯಿತು ತ ಇದ್ದಿದ್ದು ದ ಆಯಿತು ಪು ಇದ್ದಿದ್ದು ಬು ಆಯಿತು ಅರ್ಥ ಆಯ್ತಲ್ಲ ಮಳೆಗಾಲ ಬೆಟ್ಟದಾವರೆ ಹೂ ಬುಟ್ಟಿ ಹಾಗಾದರೆ ಮಕ್ಕಳೇ ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ನಾವು ಬಿಡಿಸಿ ಬರೆದಾಗ ಯಾವ ಸಂಧಿ ಆಗ್ತವೆ ಅಂತ ನೋಡ್ತಾ ಹೋಗೋಣ ಬಾಣವನ್ನು ಬೆನ್ನು ಅಧಿಕ್ ಎಲುಬು ಆಶ್ರಯದಾಣ ಒಂದೆರಡು ಹೆದರಿಕೆ ಅಧಿಕ್ ಆದರೆ ಹೊಸ ಅಧಿಕ್ ಕನ್ನಡ ಹಾಗಾದರೆ ಇಲ್ಲಿ ಬಾಣವನ್ನು ಬಾಣ ಅಧಿಕ್ ಅನ್ನು ಬಾಣವನ್ನು ಆಗಮ ಸಂಧಿ ಬೆನ್ನೆಲುಬು ಬೆನ್ನು ಅಧಿಕ್ ಎಲುಬು ಬೆನ್ನೆಲುಬು ಲೋಪ ಸಂಧಿ ಆಶ್ರಯದಾಣ ಆಶ್ರಯ ಅಧಿಕ್ ತಾಣ ಆಶ್ರಯದಾಣ ಆದೇಶ ಸಂಧಿ ಒಂದೆರಡು ಒಂದು ಅಧಿಕ್ ಎರಡು ಒಂದೆರಡು ಲೋಪ ಸಂಧಿ ಹೆದರಿಕೆ ಅಧಿಕ್ ಆದರೆ ಹೆದರಿಕೆಯಾದರೆ ಆಗಮ ಸಂಧಿ ಹೊಸ ಅಧಿಕ್ ಕನ್ನಡ ಹೊಸಗನ್ನಡ ಆದೇಶ ಸಂಧಿ
ಅರ್ಥ ಆಯ್ತಲ್ಲ ಮಕ್ಕಳೇ. ಇದಿಷ್ಟು ಕನ್ನಡ ಸಂಧಿಯ ಬಗ್ಗೆ ವಿವರಣೆ. ಹಾಗಾದರೆ ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ ಏನು ಮಾಡಬೇಕು? ಇಲ್ಲಿ ಸಂಧಿಗಳ ಒಂದು ಸಂಪೂರ್ಣ ವಿವರಣೆಯನ್ನು ನೀವು ಕನ್ನಡ ವ್ಯಾಕರಣ ಪುಸ್ತಕದಲ್ಲಿ ಬರಿತಾ ಹೋಗಬೇಕು. ಹಾಗೆ ಇಲ್ಲಿ ಕೆಲವೊಂದು ಪದಗಳನ್ನು ಆಯ್ದುಕೊಂಡು ನೀವು ಆ ಪದಗಳನ್ನು ಬಿಡಿಸಿ ಕೆಲವೊಂದು ಸಂಧಿಗಳ ಹೆಸರುಗಳನ್ನು ನೀವು ಬರಿತಾ ಹೋಗಬೇಕಾಗತ್ತೆ. ಅರ್ಥ ಆಯ್ತಲ್ಲ. ಇದಿಷ್ಟು ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ. ಇದನ್ನು ಕನ್ನಡ ವ್ಯಾಕರಣ ಭಾಗದಲ್ಲಿ ಎರಡು ಮೂರು ಸಲ ಓದುತ್ತಾ ಈ ಒಂದು ಪದಗಳನ್ನು ಬಿಡಿಸುವ ಶೈಲಿಯನ್ನು ನೀವು ಇಲ್ಲಿ ತಿಳಿತಾ ಹೋಗಬೇಕು ಮಕ್ಕಳೇ. ಮುಂದಿನ ಅವಧಿಯಲ್ಲಿ ಸಂಸ್ಕೃತಿಕ ಯಾವುದು ಸಂಸ್ಕೃತ ಸಂಧಿಗಳ ಬಗ್ಗೆ ನಾವು ತಿಳಿತಾ ಹೋಗೋಣ. ಧನ್ಯವಾದಗಳು.